ಬಂಟ್ವಾಳ ತಾಲೂಕಿನ ಇರಾ ಬಾವಪೀಡುವಿನಲ್ಲಿ ನಿಟ್ಟೆ ವಿವಿಯಿಂದ 23ನೆಯ ಸಮುದಾಯ ಆರೋಗ್ಯ ಕೇಂದ್ರ ನಿರ್ಮಿಸಲಾಗುತ್ತಿದೆ. ಇದರ ಭೂಮಿ ಪೂಜೆಗಿಂತ ಮುಂಚಿತವಾಗಿ ಧಾರ್ಮಿಕ ವಿಧಿಗಳು ನಡೆಯಿತು. ಶಿವಶಂಕರ ಸರ್ವಾತ್ಮ ನೀಲಕಂಠಾನಮೋಸದೆ ಸೋಮನಾಥೇಶ್ವರಾಯ ನಮಃ ಪ್ರಾಣ್ಯತಾಪುರ ದುರ್ಗಾ ಪರಮೇಶ್ವರಿ ನಮಃ ಪ್ರಾರ್ಥಯಾಮಿ ಅರ್ಧಪುರಿಯಾತಾಯ ದೇವತಾಭ್ಯೋ ನಮಃ ಪ್ರಾರ್ಥಯಾಮಿ. ಕೊಡುವವನಂತೆ ಅವನನ್ನ ಸುರಿಗೆ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ನೀವು ಆರೋಗ್ಯ ಕೇಂದ್ರವನ್ನ ಪ್ರಾರಂಭ ಮಾಡಬೇಕು ಅಂತ ಇಲ್ಲಿ ನಿಶ್ಚಯ ಮಾಡಿದ್ದೀರಿ. ಅದೇ ಪ್ರಕಾರ ಇವತ್ತು ದಿವಸವನ್ನು ಬಂದವರ ಮುಖೇನವಾಗಿ ತಿಳಿದುಕೊಂಡು ಭೂಮಿ ಪೂಜೆಯನ್ನು ಶಿಲಾನ್ಯಾಸ ಮಾಡುವಂಥ ಸಂಕಲ್ಪದಿಂದೆ ಈ ಮುಹೂರ್ತಕ್ಕೆ ಸೆರೆಯಾಗಿ ಮುಂಚಿತವಾಗಿ ಗ್ರಾಮ ದೇವರಾದಂತಹ ಸೋಮನಾಥೇಶ್ವರ ದೇವರು, ಮಹಾಗಣಪತಿ ಮಹಾತಾಯಿ, ಹಾಗೆ ನಮ್ಮ ಆರಾಧನೆ ಮಾಡಿಕೊಂಡು ಬಂದಂತಹ ಕುರಿಯಾರಿದ್ದಾರೆ ಮೂವರು ದೈವಗಳು, ನಮ್ಮ ಕುಟುಂಬದ ನಾಗದೇವರೆಲ್ಲವನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಹೊತ್ತಿನಲ್ಲಿ ಆ ಶಿಲಾನ್ಯಾಸ ಮುಹೂರ್ತಕ್ಕೆ ಮುಂಚಿತವಾಗಿ ಭುವನೇಶ್ವರಿ ಹಾಗೂ ವಾಸುದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಸ್ವಸ್ತಿಕಾನತೆಯಲ್ಲಿ ಭೂಮಿ ಮಧ್ಯೆಯಲ್ಲಿ ಷೋಡಶೋಪಚಾರ ಪೂಜಾದಿಗಳನ್ನು ಮಾಡಿದ್ದೇವೆ. ಮಾಡಿದಂತಹ ಪೂಜೆಯಿಂದ ದೇವತೆಗಳು ಸಂತುಷ್ಟರಾಗಿ ಸ್ವೀಕಾರ ಮಾಡಿಕೊಂಡು ಈ ಮುಹೂರ್ತದಲ್ಲಿ ಏನೊಂದು ವ್ಯತ್ಯಾಸಗಳಿದ್ದರೂ ಎಲ್ಲವನ್ನು ಅಮೃತಗಳಿಗೆ ಆಗಿ ಸ್ಥಳಕ್ಕೂ ಯಜಮಾನ ವರ್ಗ ಹಾಗೆ ಎಲ್ಲರಿಗೂ ಅನುಗ್ರಹ ಮುಹೂರ್ತವನ್ನು ಅಮೃತಗಳಿಗೆ ಆಗಿ ಮಾಡಿಸಿಕೊಂಡು ಇನ್ನು ಮುಂದೆ ಇಲ್ಲಿ ಆಗತಕ್ಕಂತಹ ಕಾರ್ಯಭಾಗವನ್ನು ಯಾವುದೇ ಒಂದು ವಿಘ್ನ ಇಲ್ಲದೆ ನಿರ್ವಿಘ್ನದಿಂದ ಪೂರ್ವ ಸಂಕಲ್ಪದಲ್ಲಿ ಯಾವ ರೀತಿ ಸಂಕಲ್ಪ ಮಾಡಿಕೊಂಡಿದ್ದೀರೋ ಆರೋಗ್ಯ ಕೇಂದ್ರವನ್ನು ಕಟ್ಟುವುದಕ್ಕೆ ಅದೆಲ್ಲವನ್ನು ಸಾಂಗವಾಗಿ ಸುಸೂತ್ರವಾಗಿ ನಿರ್ವಿಘ್ನವಾಗಿ ನೆರವೇರಿಸಬೇಕು. ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ದಿಕ್ಕುಗಳಲ್ಲಿ ಬರತಕ್ಕಂಥ ಸಮಸ್ತ ಭಯಗಳನ್ನು ಧಾರ್ಮಿಕ ವಿಧಿಗಳ ಬಳಿಕ ಶಿಲಾನ್ಯಾಸ ಕಾರ್ಯಕ್ರಮ ಸಂಪನ್ನ ಕಂಡಿತು. ಎಲ್ಲ ಜನರಿಗೂ ಕೂಡ ಕ್ಷೇಮವಾದಂತಹ ಆರೋಗ್ಯವನ್ನು ಅತಿ ಶೀಘ್ರದಲ್ಲಿ ಅನುಗ್ರಹಿಸಿಕೊಡುವ ಹಾಗೆ ಆ ದೇವರು ಅದಕ್ಕೆಲ್ಲ ಅನುಕೂಲಿತನ್ನು ಅನುಗ್ರಹಿಸಿಕೊಡಬೇಕು. ಇದರಲ್ಲಿ ಬಿಡುವಂತಹ ಸಮಸ್ತ ಭಕ್ತ ಬಾಂಧವರಿಗೆಲ್ಲರಿಗೂ ಕೂಡ ಕ್ಷೇಮವಾದಂತಹ ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನ ಹಾಗೆ ಇವತ್ತಿನ ಮುಹೂರ್ತವನ್ನು ಮುಹೂರ್ತವಾಗಿ ನಡೆಸಿಕೊಡುವಂತಹ ಭಾರ ಆ ಸ್ಥಳ ದೇವರಾದಂತಹ ಆ ಸೋಮನಾಥ ಮಹಾಗಣಪತಿ ಸರ್ವಮಂಗಳೇ ಅರಸು ಕುರಿಯಾರ್ ತಾಯಿ ಓ ದೇವಂಗಳಿಗೂ ಹಾಗೂ ಆ ಭುವನೇಶ್ವರ ದೇವರ ಸಾನ್ನಿಧ್ಯಕ್ಕೆ ಸೇರಿದಂತಹದ್ದು. ಈ ಸಂದರ್ಭ ಶಾಸಕ ಯು ಟಿ ಖಾದರ್, ನಿಟ್ಟೆ ವಿವಿಯ ಸಹ ಕುಲಾಧಿಪತಿ ಪ್ರೊಫೆಸರ್ ಶಾಂತಾರಾಮ್ ಶೆಟ್ಟಿ ಮುಂತಾದವರು ಶುಭ ಹಾರೈಕೆಯ ಮಾತುಗಳನ್ನಾಡಿದರು. ಈ ಸಮುದಾಯ ಆರೋಗ್ಯ ಕೇಂದ್ರ ಮಾದರಿಯ ಒಂದು ಆಸ್ಪತ್ರೆ ಶಂಕುಸ್ಥಾಪನೆಯತ್ತ ನೆರವೇರಿದೆ. ಆದಷ್ಟು ಬೇಗನೆ ಇದು ಈ ಒಂದು ಮಾದರಿಯಾದ ಸಮುದಾಯ ಕೇಂದ್ರ ಬಂದು ಈ ಪ್ರದೇಶದ ಸರ್ವರಿಗೂ ಕೂಡ ಆರೋಗ್ಯ ಸಂಬಂಧಪಟ್ಟಾಗೆ ದೊಡ್ಡ ಮಟ್ಟದೊಂದು ಕೊಡುಗೆ ಮತ್ತು ಶಕ್ತಿ ಆಗ್ತದೆ ಹೇಳಲಿಕ್ಕೆ ನಾನು ಬಯಸುತ್ತೇನೆ. ಅದು ಅಲ್ಲದೆ ಇವತ್ತು ನಾನು ಎಲ್ಲರ ಪರವಾಗಿ ಬಹುಶಃ ಇವತ್ತು ನಿಟ್ಟೆ ಸಂಸ್ಥೆಯ ಮುಖ್ಯಸ್ಥರನ್ನು ವಿನಯ್ ಹೆಗ್ಡೆಯವರು ಮತ್ತು ವಿಶಾಲ್ ಹೆಗ್ಡೆಯವರನ್ನು ಎಲ್ಲರ ಪರವಾಗಿ ಮತ್ತೆ ಅಭಿನಂದಿಸಿ ಯಾಕೆಂದು ಹೇಳಿದರೆ ಸಾಮಾಜಿಕವಾದ ಚಿಂತನೆಯೊಂದಿಗೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಕೂಡ ಆರೋಗ್ಯ ಸ್ವಸ್ಥವಾದ ಆರೋಗ್ಯ ಇರಬೇಕೆಂಬ ಉದ್ದೇಶದಿಂದ ಇಲ್ಲಿನ ಮಾದರಿಯಾದ ಆ ಒಂದು ಕಟ್ಟಡ ಮತ್ತು ಕೇಂದ್ರ ಇಲ್ಲಿ ಬರ್ತದೆ.
ನಿಟ್ಟೆ ಸಂಸ್ಥೆಯವರು ಯಾವುದೇ ಒಂದು ಕೆಲಸ ಕೈಗೊಂಡರೂ ಕೂಡ ಅದು ಮಾಡೆಲ್ ಆಗಿ ಮಾದರಿಯಾಗಿ ಜನರಿಗೆ ಪ್ರಯೋಜನ ಆಗುವಂಥ ಕೆಲಸ ಅಂತೇಳಿ ಈಗಾಗಲೇ ಸರ್ವ ಜನರಿಗೆ ಕೂಡ ಇವತ್ತು ಸಾಬೀತಾಗಿದೆ. ತನ್ನ ಶೈಕ್ಷಣಿಕ ಚಟುವಟಿಕೆ ಜೊತೆಯಲ್ಲಿ ಸಾಮಾಜಿಕ ಮತ್ತು ಇನ್ನಿತರ ಕೆಲಸ ಕಾರ್ಯಕ್ಕೆ ಕೂಡ ವಿಶೇಷ ಸಾಕ ನಿಟ್ಟೆ ಸಂಸ್ಥೆ ನಮಗೆ ಕ್ಷೇತ್ರ ಉದ್ದಗಲಕ್ಕೂ ವಿವಿಧ ಕಡೆಯಲ್ಲಿ ಕೂಡ ಇವತ್ತು ಕೊಟ್ಟಿರ್ತಾರೆ. ಇವತ್ತು ಬಹುಶಃ ಡಾಕ್ಟರ್ ಸತೀಶ್ ಭಂಡಾರಿಯವರ ಕುಟುಂಬಸ್ಥರನ್ನು, ಬಾವಬೀಡು ಕುಟುಂಬಸ್ಥರನ್ನು ನಾನು ಹಾಗೂ ನಮ್ಮ ನಿಟ್ಟೆ ಸಂಸ್ಥೆ ಅವರನ್ನು ವಿಶೇಷ ಅಭಿನಂದಿಸಿ ಶುಭಾಶಯ ಸಲ್ಲಿಸಿ. ಇವತ್ತಿನ ದಿವಸ ಬರೀ ಈರಾ ಗ್ರಾಮದವರಿಗೆಲ್ಲ, ಇಲ್ಲಿ ಆಸುಪಾಸಿನ ಎಲ್ಲ ಜನರಿಗೂ ಭಾಳ ಸಂತೋಷ ಮತ್ತು ಹೆಮ್ಮೆ ತರುವಂಥ ಒಂದು ಒಳ್ಳೆಯ ದಿವಸ. ನಿಟ್ಟೆ ಸಂಸ್ಥೆಯವರು, ವಿದ್ಯಾಸಂಸ್ಥೆಯವರು ಶ್ರೀಯುತ ವಿನಯ್ಗಡೇರವರ ನೇತೃತ್ವದಲ್ಲಿ ಈ ಒಂದು ಆರೋಗ್ಯ ಕೇಂದ್ರವನ್ನು ಈ ಇರಾದಲ್ಲಿ ಕೊಡು ಮಾಡಿದ್ದಾರೆ. ಹಾಗೆ ಸತೀಶ್ ಭಂಡಾರಿಯವರು ಅವರ ಕುಟುಂಬದ ಒಟ್ಟಿಗೆ ಸೇರಿ ಈ ಸ್ಥಳವನ್ನು ನಿಟ್ಟೆ ಸಂಸ್ಥೆಯವರಿಗೆ ಕೊಟ್ಟು ಇನ್ನು ಮುಂದೆ ಇದು ಬಹಳ ದೊಡ್ಡ ಆರೋಗ್ಯ ಕೇಂದ್ರವಾಗಿ ಬೆಳೆಯಲಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಒಂದು ಹೆಮ್ಮೆ ಆಗ್ತಾಯಿದೆ. ಇದು ಬರೀ ಕಮ್ಯುನಿಟಿ ಸೆಂಟರ್ ಆಗದೆ ಇಡೀ ಊರಿಗೆ ಪ್ರಯೋಜನವಾಗುವ, ಅದು ಹೆರಿಗೆ ಆಗಿರ್ಬೋದು, ಬೇರೆ ಬೇರೆ ರೋಗಗಳಾಗಿರ್ಬೋದು, ಅದನ್ನೆಲ್ಲ ಮನದಟ್ಟು ಮಾಡಿಕೊಂಡು ನಮ್ಮ ವೈದ್ಯರುಗಳು ನಮ್ಮ ನಿಟ್ಟೆ ಸಂಸ್ಥೆಯಿಂದ ಬಂದು ಆದಷ್ಟು ಅವರಿಗಾದ ಸೇವೆಯನ್ನು ಇಲ್ಲಿ ಕಲ್ಪಿಸಿಕೊಡುತ್ತಾರೆ. ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾಲಯದ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆ ಮಾತನಾಡುತ್ತಾ, 23ನೆಯ ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲಿ ನಿರ್ಮಿಸಲಾಗುತ್ತಿದ್ದು ಇದರಿಂದ ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ಆರೋಗ್ಯ ಸೇವೆ ಲಭಿಸಲಿದೆ ಎಂದರು. ಇದು ಸಂಸ್ಥೆ ಬಂದಕ್ಕೆ ನನ್ನ ಆತ್ಮೀಯರಾದ ಸತೀಶ್ ಭಂಡಾರಿಯವರೇ ಕಾರಣ ಅಂತ ಅವರು ನಮಗೆ ಧರ್ಮಾತ್ಮಣವಾಗಿರ್ಬೋದು, ಆಧಾರ ಸ್ಥಳ ಆಗಿರ್ಬೋದು, ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಜವಾಬ್ದಾರಿ ನಿಟ್ಟೆ ವಿದ್ಯಾಸಂಸ್ಥೆಗಿದೆ. ಹಾಗೆ ಕಿರಿಯವರಾದ ವಿಶಾಲ ಹೆಗ್ಡೆಯವರಾಗಿರ್ಬೋದು ಅಥವಾ ಬೇರೆಯವರು ಎಲ್ಲರೂ ಕೂಡ ಇದನ್ನು ಆದರ್ಶ ಆಸ್ಪತ್ರೆಯಾಗಿ ನಡೆಸ್ಕೊಂಡು ಹೋಗಬೇಕು. ನಾವು ಈಗ ಒಂದು 21-22 ಆಸ್ಪತ್ರೆಗಳನ್ನು ಹಳ್ಳಿ ಪ್ರದೇಶದಲ್ಲಿ ನಡೆಸ್ತಾ ಇದ್ದೀವಿ. ಇದು 22ನೇ 23ನೇ ಆಸ್ಪತ್ರೆ ಆಗಿದೆ. ಈ ಕಾರಣದಿಂದ ಇನ್ನು 1 ವರ್ಷದ ನಂತರ ಬಂದಾಗ ಆತ್ಮರಾದ ಶಾಂತರಾಜ್ ಶೆಟ್ಟಿ ಹೇಳಿದ ರೀತಿಯಲ್ಲಿ ಒಂದು ಉತ್ಕೃಷ್ಟ ಹಳ್ಳಿ ಪ್ರದೇಶದಲ್ಲಿ OPD ಮತ್ತು IPD ಕೊಡುವಂಥ ಒಂದು ಸ್ಥಳ ಆಗಿ ಬೆಳೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ ಭಂಡಾರಿ ಈ ವೇಳೆ ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಜನರಿಗೆ ಬೇಕಾದಂತಹ ಎಲ್ಲ ಮೂಲ ಸೌಕರ್ಯಗಳಿರುವಂತಹ ಆಸ್ಪತ್ರೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟುತ್ತಿರುವಂಥದ್ದು ಬಹಳ ಪ್ರಶಂಸ್ಯವಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಈ ಕಾಲದಲ್ಲಿ ಈಗ ಆರೋಗ್ಯವು ಬಹಳ ಮಹತ್ವ ಪಡೆದಂತೆ. ಮಂಗಳೂರು ಇಲ್ಲಿಂದ ಸುಮಾರು ಒಂದು 25 ಕಿಲೋಮೀಟರ್ ದೂರ ಇದೆ. ಆದರೆ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಯಾರೇ ಒಬ್ಬ ರೋಗಿಗೆ ಅಗತ್ಯವಾದಂತಹ ಸೌಲಭ್ಯ ಕೂಡಲೇ ಸಿಕ್ಕಾದ ಸಂದರ್ಭದಲ್ಲಿ ಅವನ ಪ್ರಾಣ ಅಥವಾ ಅದರಿಂದ ಆಗುವ ಉಪಯೋಗಗಳೇ ಬೇರೆ ಆಗಿರ್ತದೆ. ಅಂತಹ ಒಂದು ಮೂಲ ಸೌಕರ್ಯಗಳಿರುವಂಥ ಆಸ್ಪತ್ರೆಯನ್ನು ಇವತ್ತು ಈ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾ ಇರುವುದರಿಂದ ಈ ಗ್ರಾಮೀಣ ಪ್ರದೇಶದ ಜನರಿಗೆ ಇದರಿಂದ ಬಹಳಷ್ಟು ಅನುಕೂಲವಾಗ್ತದೆ. ನಿಟ್ಟೆ ವಿವಿ ಆಡಳಿತ ವಿಭಾಗ ಸಹ ಕುಲಾಧಿಪತಿ ಎನ್ ವಿಶಾಲ್ ಹೆಗಡೆ, ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಸತೀಶ್ ಕುಮಾರ್ ಭಂಡಾರಿ, ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ನಿಟ್ಟೆ ವಿವಿ ಉಪಕುಲಪತಿ ಪ್ರೊಫೆಸರ್ ಎಂಎಸ್ ಮೂಡಿತಾಯ, ಕುಲಸಚಿವೆ ಪ್ರೊಫೆಸರ್ ಅಲ್ಕಾ ಕುಲಕರ್ಣಿ, ಕೆಎಸ್ ಹೆಗಡೆ ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಪಿಎಸ್ ಪ್ರಕಾಶ್, ಹಣಕಾಸು ಹಾಗೂ ಯೋಜನಾಧಿಕಾರಿ ರಾಜೇಂದ್ರ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಮಮತಾ ಡಿಎಸ್ ಕಟ್ಟಿ, ಬಂಟ್ವಾಳ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಚಂದ್ರಹಾಸ್ಕರ್ ಕೇರ, ಇರಾ ಪಂಚಾಯತ್ ಅಧ್ಯಕ್ಷೆ ಆಗ್ನೆನ್ ಡಿಸೋಜಾ ಮೊದಲಾದವರು ಉಪಸ್ಥಿತರಿದ್ದರು.